ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮೂರು ಬೈ ಎಲೆಕ್ಷನ್ಗಳ ಬಹಿರಂಗ ಪ್ರಚಾರಕ್ಕೆ ನಾಳೆ ಕೊನೆ ದಿನ ಆದರೆ ಅಂತಿಮ ಘಟ್ಟದಲ್ಲಿ ಕೂಡ ರಾಜಕೀಯ ನಾಯಕರ ವಾಗ್ಯುದ್ಧಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆ ಅಖಾಡದಲ್ಲೂ ಕೂಡ ಈ ವಾಗ್ಯುದ್ಧ ಮುಂದುವರೆದಿದೆ ಚನ್ನಪಟ್ನ ಉಪಚುನಾವಣೆ ಅಖಾಡದಲ್ಲಿ ವಾಗ್ಯುದ್ಧ ಜೋರಾಗಿದೆ ಸರ್ಕಾರ ತೆಗೆಯುವ ಶಪಥವನ್ನು ಮಾಡಿದ್ದಾರೆ ದೇವೇಗೌಡರು ಈ ಸರ್ಕಾರ ತೆಗೆಯೋ ತನಕ ನಾನು ವಿರಮಿಸೋದಿಲ್ಲ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ನಾನೂ ಸೇರಿ ಈ ಸರ್ಕಾರ ಉಳಿಸೋದಿಲ್ಲ ಅಂತ ನೇರ ನೇರ ವಾರ್ಗೆ ಮುಂದಾಗಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ದೇವೇಗೌಡರನ್ನ ನೇರವಾಗಿ ಟೀಕೆ ಮಾಡ್ತಿಲ್ಲ ಆದರೆ ದೇವೇಗೌಡರು ಮಾತ್ರ ಕಾಂಗ್ರೆಸ್ ನಾಯಕರನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬೈ ಎಲೆಕ್ಷನ್ ಬಳಿಕ ಸರ್ಕಾರದ ಆಯಸ್ಸಿಗೆ ಧಕ್ಕೆ ಬರುತ್ತಾ ಯಾಕೆ ಪದೇ ಪದೇ ನಾಯಕರು ಈ ಮಾತಾಡ್ತಾ ಇದ್ದಾರೆ ದೇವೇಗೌಡರ ಮಾತಿನ ಮರ್ಮ ಏನು ಹಾಗಾದರೆ ಒಂದು ಕಡೆ ಅವರು ಕೂಡ ಸರ್ಕಾರ ಪತನದ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದೇವೇಗೌಡರಿಂದ ಸರ್ಕಾರ ತೆಗೆಯೋ ಶಪಥ ಮಾಡಿದ್ದಾರೆ ಹಾಗಾದರೆ ದೇವೇಗೌಡರು ತಮ್ಮ ಶಪಥವನ್ನು ಈಡೇರಿಸ್ಕೊಂಡ್ಬಿಡ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಮಾತೆತ್ತಿದ್ರೆ ಈ ಸರ್ಕಾರ ಹೋಗೋ ತನಕ ನಾನು ನಿದ್ರೆ ಮಾಡಲ್ಲ ಈ ಸರ್ಕಾರ ತೆಗೆಯೋ ತನಕ ನಾನು ವಿರಮಿಸಲ್ಲ ಅಂತ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ರೀತಿ ಅಟ್ಯಾಕ್ ಮಾಡ್ತಿರೋದರ ಹಿನ್ನೆಲೆ ಏನು ಏನಾದರೂ ಒಳತಂತ್ರ ನಡೀತಾ ಇದೆಯಾ ಇಷ್ಟಕ್ಕೂ ದೇವೇಗೌಡರ ಕೋಪಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ ಅದನ್ನು ನೋಡ್ತಾ ಹೋಗೋಣ ಉಪಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಸಹಜವಾಗಿಯೇ ನಿಖಿಲ್ ಕುಮಾರ್ ಸ್ವಾಮಿನೇ ಕ್ಯಾಂಡಿಡೇಟ್ ಅಂದಮೇಲೆ ಅವರು ಕುಟುಂಬದವ್ರನ್ನ ಟಾರ್ಗೆಟ್ ಮಾಡಲೇಬೇಕಲ್ವಾ ಆ ಕೆಲಸನ ಡಿ ಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ ಚುನಾವಣೆ ಪ್ರಚಾರದಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹಜವಾಗಿ ಟಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಚೆಲೂರಾಯಸ್ವಾಮಿ ಆಗಿರ್ಬೋದು ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೊಮ್ಮಗನಿಗಾಗಿ ಕಣ್ಣೀರು ಹಾಕ್ತಾರೆ ದೇವೇಗೌಡರು ಅಂತ ಕಾಂಗ್ರೆಸ್ ನಾಯಕರು ಲೇವಡಿಯ ಮಾತನ್ನು ಆಡಿದ್ದಾರೆ ಅಯ್ಯೋ ಇವರಿಗೆ ಬೇರೆ ಮೊಮ್ಮಗನಿಗೇನಾದರೂ ಆದಾಗ ಏನು ಕಣ್ಣಲ್ಲಿ ನೀರು ಬರಲ್ಲ ಆದರೆ ಎಲೆಕ್ಷನ್ಗೆ ನಿಂತ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂತ ಆರೋಪ ಮಾಡಿದರು ಕೈ ಸರ್ಕಾರದ ಮಂತ್ರಿಗಳು ಮತ್ತು ಡಿ ಕೆ ಬ್ರದರ್ಸ್ನಿಂದ ಕುಮಾರಸ್ವಾಮಿಯನ್ನು ರಾಜಕೀಯವಾಗಿ ಮುಗಿಸುವ ಪ್ರಯತ್ನ ಶತಾಯಗತಾಯ ಈ ಸರ್ತಿ ಯೋಗೇಶ್ವರ್ ಗೆಲ್ಲಿಸಬೇಕು ಚನ್ನಪಟ್ನ ವಶಪಡಿಸ್ಕೋಬೇಕು ಇಡೀ ರಾಮನಗರ ಜಿಲ್ಲೆ ಕಾಂಗ್ರೆಸ್ ಕೈಯಲ್ಲಿರಬೇಕು ಅಂತಕ್ಕಂಥ ಪ್ರಯತ್ನ ಸೊ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಪದೇ ಪದೇ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಇದೆಲ್ಲ ಕಾರಣದಿಂದಾಗಿ ಜೆ ಡಿ ಎಸ್ನವರು ಕೂಡ ಮುಗಿಬಿದ್ದಿದ್ದಾರೆ ಮೂರು ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿರೋದು ಚನ್ನಪಟ್ಟಣ ಕುಮಾರಸ್ವಾಮಿ ಡಿ ಮಾಜಿ ಪ್ರಧಾನಿ ದೇವೇಗೌಡ ಇದ್ದಾರೆ ಬನ್ನಿ ಮಾತಾಡೋಣ ಸರ್ ಕಳೆದ ಐದಾರು ದಿನಗಳಿಂದ ಪ್ರಚಾರವನ್ನ ಮಾಡ್ತಿದ್ದೀರಾ ಹದಿನೆಂಟಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ದೀರಾ ಯಾವ ರೀತಿ ಇದೆ ವಾತಾವರಣ ಎನ್ ಡಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ಮನೆಯಲ್ಲಿ ನೀವು ಊಟ ಮಾಡುತ್ತ ಜನಸಂದಣಿ ಏನು ಅನ್ನೋದು ಅವರು ಫೋಟೋ ತಗೊಳಕೆ ಮತ್ತು ದೊಡ್ಡವರು ಇರಬಹುದು ವಯಸ್ಸಾದ್ರು ಇರಬಹುದು ಚಿಕ್ಕವರು ಇರಬಹುದು ನೀವೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ದರೆ ಈ ರೀತಿ ಜನಸಂದಣಿ ಆಗತ್ತ ನಾನ್ ತೊಂಬತ್ತೆರಡು ನಾನೇ ಮಾತನಾಡೋದಕ್ಕೆ ಶಕ್ತಿ ಇಲ್ಲದೆ ಕೂತಿದ್ದೀನಿ ಅದರಿಂದ ಜನಗಳಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮ ಗೆಲ್ಲಿಸಬೇಕು ಅನ್ನೋದು ಬಹುತೇಕವಾಗಿ ಜನಗಳ ಭಾವನೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗಿಂತ ವಿಪಕ್ಷಗಳಂದ್ರೆ ಯಾರು ಸರ್ಕಾರದ ಪರವಾಗಿರುವಂತ ಮಂತ್ರಿಗಳು ನೇರವಾಗಿ ದೇವೇಗೌಡರನ್ನ ಅಟ್ಯಾಕ್ ಮಾಡ್ತಿದ್ದ ದೇವೇಗೌಡರು ದೇವೇಗೌಡರ ಕುಟುಂಬ ಸುಳ್ಳು ಮತ್ತೆ ಗಿಮಿಕ್ ಅನ್ನ ಚುನಾವಣೆಗಳಲ್ಲಿ ಮಾಡುತ್ತೆ ಅನ್ನುವಂತ ಆರೋಪವನ್ನ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾಡ್ತಿದ್ದಾರೆ ಚುನಾವಣೆ ಸಮಯದಲ್ಲಿ ಅನವಶ್ಯಕವಾಗಿ ನಾನು ಕುಮಾರ್ ವ್ಯಕ್ತಿತ್ವಕ್ಕೆ ಬಹಳ ಮೆರುಗು ಕೊಡಬೇಕಾದ ಅವಶ್ಯಕತೆ ಬಗ್ಗೆ ಅನಾವಶ್ಯಕವಾಗಿ ಚರ್ಚೆ ಬೇಡ ಕನಕಪುರದಲ್ಲ ಕನಕಪುರದಲ್ಲಿ ಶಾಲೆ ಕಟ್ಟೋದಕ್ಕೆ ಇಪ್ಪತ್ತೈದು ಎಕರೆ ಜಾಗ ಕೊಟ್ಟಿದ್ದೀವಿ ನಾವು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವರ ಕುಟುಂಬ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಪ್ರಚಾರ ಮಾಡ್ತಿದ್ದಾರೆ ಅದೆಲ್ಲವೂ ಉಪಯೋಗ ಬರದ್ ಮಾತ್ರೆ ಈ ಇಲ್ಲಿ ಕೂತ್ಕೊಂಡು ಮನೇಲಿ ನಾವು ಊಟ ಮಾಡಿ ಕನಕಪುರದಲ್ಲಿ ಅವ್ರ ನಾವು ಕೊಟ್ಟಿದ್ವಿ ಅಂತ ಹೇಳೋನ್ ಯಾವಾಗ ಯಾವ ವರ್ಷ ಯಾರಿಗೆ ಪುನಃ ಇವೆಲ್ಲ ಉಪಯೋಗ ಬರದ್ ಮಾತುಗಳನ್ನ ಹಾಡೋ ದಯಮಾಡಿ ಪಬ್ಲಿಕ್ ಟಿವಿಗೆ ಒಂದು ಗೌರವ ಇದೆ ಇಂಥ ಪುಳ್ಳು ಮಾತುಗಳಿಗೆ ಮರ್ಯಾದೆ ಕೊಡಬಾರದು ಇಷ್ಟೊಂದು ಜನ ಎಲ್ಲ ನೋಡಿದ್ರು ಹೆಣ್ಣು ಮಕ್ಳು ನೋಡಿದ್ರೆ ಅವ್ರಿಗೇನು ಏನು ದೇವೇಗೌಡ ಒಂದು ಫೋಟೋ ತಗೋಬೇಕು ಅದರಿಂದ ಆ ಪ್ರೀತಿನ ವ್ಯಾಲ್ಯೂ ಆಗಲ್ಲ ಅದಕ್ಕೆ ಬೆಲೆ ಸರ್ ಸಾಧ್ಯ ಪ್ರಶ್ನೆ ನೀವು ಪ್ರಚಾರ ಸಮಯದಲ್ಲಿ ಹೇಳ್ತಾ ಇದ್ದೀರಾ ಈ ಸರ್ಕಾರ ಹೇಗೆವರೆಗೂ ನಾನು ವಿಮಾನಿಸಲ್ಲ ಅನ್ನುವಂತ ನಾನು ಅದರಲ್ಲಿ ನಿಸ್ಸಂಕೋಚವಾಗಿ ಹೇಳ್ತೇನೆ ಇಷ್ಟೊಂದು ಕೆಟ್ಟಿದೆ ಈ ಸರ್ಕಾರ ಅನ್ನೋದು ನಾನು ಕಳೆದ ಅರವತ್ತ ಎರಡು ವರ್ಷ ಅಸೆಂಬ್ಲಿ ನಾನು ಈ ಲೆವೆಲ್ಗೆ ಈ ಸರ್ಕಾರ ನಾನು ನಿಮಗೆ ನೇರವಾಗಿ ಕುಮಾರಸ್ವಾಮಿ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಐವತ್ತು ಕೋಟಿ ತನ್ನ ಮಗನ್ ಚುನಾವಣೆಗೆ ಡಿಮಾಂಡ್ ಮಾಡ್ದೆ ಅಂತ ಹೇಳಿ ಕೇಸರಿ ಈ ದೇಶ ಹಾಳ ಒಬ್ಬ ಮಾಜಿ ಮುಖ್ಯ ಎರಡು ಮೇಜರ್ ಪೋರ್ಟ್ಫೋಲಿಯೋ ಅವನ ಹತ್ರ ಐವತ್ತು ಸಾವಿರ ಐವತ್ತು ಲಕ್ಷ ರೂಪಾಯಿ ಕೇಸರಿ ದೇಶದ ರಾಜಕೀಯ ಎಷ್ಟು ಲೋ ಲೆವೆಲ್ಗೆ ಇಳಿದಿದ್ದಾರೆ ಅದರಿಂದ ಈ ಸರ್ಕಾರ ತೆಗೆಯುವವರಿಗೆ ಕೀಳು ಮಟ್ಟಕ್ಕೆ ಇಳಿದಂತ ಸರ್ಕಾರ ತೆಗೆಯೋರಿಗೆ ನಾನು ಯಡಿಯೂರಪ್ಪ ಶಪಥ ಮಾಡಿದ್ದೇವೆ ಈ ಅಸೆಂಬ್ಲಿ ಚುನಾವಣೆ ಮುಗಿದ್ಮೇಲೆ ಮೂರು ಮೂರು ಗೆಲ್ತೀವಿ ತೆಗೆಯೋವರಿಗೆ ನಾನು ಯು ಸೋ ಮಚ್ ಸರ್ ಇದಿಷ್ಟು ದೇವೇಗೌಡರ ಮಾತು ಕ್ಯಾಮ್ರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್ ಪಬ್ಲಿಕ್ ಟಿವಿ ಚನ್ನಪಟ್ಟಣ